ಹಾಯ್ ಗೆಳೆಯ ಗೆಳತಿಯರೇ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವಿಷ್ಣು ಶ್ರೇಯ ಚಾನಲ್. ನಾನು ಸುಮಾ ಅಣ್ಣೇಶ್ ನಾಯ್ಕ್. ಫ್ರೆಂಡ್ಸ್, ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ನೋಟಿಫಿಕೇಷನನ್ನು ಆನ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಗರ್ಭಧಾರಣೆಗಾಗಿ ಪ್ರಯತ್ನ ಮಾಡ್ತಾ ಇರುವಂತಹ ಬಹಳಷ್ಟು ಜನ ದಂಪತಿಗಳು, ಕೆಲವು ಪುರುಷರು ಕಮೆಂಟ್ ಮಾಡಿದರೆ, ಇನ್ನು ಕೆಲವರು ಮಹಿಳೆಯರು ಕಮೆಂಟ್ ಮಾಡಿ ಕೇಳ್ತಿರ್ತಾರೆ, ಮೇಡಮ್ ನಾವು ಬಹಳ ವರ್ಷಗಳಿಂದ ಗರ್ಭಧಾರಣೆಗಾಗಿ ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ, ಓನ್ಲಿ ಬಿಕಾಸ್ ಆಫ್ ನನ್ನ ಹಸ್ಬೆಂಡ್ನ ವೀರ್ಯಾಣುವಿನಲ್ಲಿರುವಂತಹ ಕೊರತೆ. ಸೊ ಅವರ ವೀರ್ಯಾಣುವಿನ ಕೌಂಟ್ಸ್ ಕಮ್ಮಿ ಇದೆ ಅಂತೆ, ಮೋಟಾಲಿಟಿ ಚೆನ್ನಾಗಿಲ್ವಂತೆ, ಕ್ವಾಲಿಟಿ ಕೂಡ ಚೆನ್ನಾಗಿಲ್ವಂತೆ, ಕೆಲವು ಡಿಫೆಕ್ಟ್ಗಳು ಕೂಡ ಇದೆ ಅಂತೆ. ಸೊ ನ್ಯಾಚುರಲ್ ಆಗಿ ಹೇಗೆ ನಾವು ಕೌಂಟ್ಸನ್ನು, ಮೋಟಾಲಿಟಿಯನ್ನು, ಡಿಫೆಕ್ಟನ್ನು, ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡಿ ಅಂತ ಕೇಳ್ತಿರ್ತಾರೆ. ಸೊ ನಿಮಗೂ ಈ ರೀತಿಯ ಸಮಸ್ಯೆ ಇತ್ತು ಅಂತಂದರೆ, ನೀವು ನ್ಯಾಚುರಲ್ ಆಗಿ ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ, ಅಥವಾ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ನಾನು ತಿಳಿಸ್ಕೊಡುವಂತಹ ಕೆಲವೊಂದು ಅಮೇಝಿಂಗ್ ಫುಡ್ ಐಟಮ್ಸ್ಗಳಿಂದ ನಿಮ್ಮ ವೀರ್ಯಾಣುವಿನ ಎಲ್ಲ ರೀತಿಯ ಕೊರತೆಯನ್ನು ನೀಗಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿ ಇನ್ಫಾರ್ಮೇಟಿವ್ ಆಗಿರುವಂಥದ್ದು, ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದರಿಂದ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಷನ್ ಸಿಗುತ್ತೆ, ಜೊತೆಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಅಥವಾ ಇಷ್ಟ ಆದರೆ, ಇಷ್ಟ ಆದ ತಕ್ಷಣ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಈ ವಿಡಿಯೋ ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್. ಪುರುಷರ ವೀರ್ಯಾಣುವಿನಲ್ಲಿರುವಂತಹ ಕೊರತೆಯನ್ನು ನೀಗಿಸುವ ಅಥವಾ ಇಂಪ್ರೂವ್ಮೆಂಟ್ ಮಾಡುವಂತಹ ಆ ಅಮೇಝಿಂಗ್ ಫುಡ್ ಐಟಮ್ಸ್ ಯಾವುದು ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಈ ಫುಡ್ ಐಟಮ್ಸನ್ನು ನೀವು ಅಟ್ಲೀಸ್ಟ್ 2 to 3 months ಆದರೂ ನೀವು ಪ್ರತಿನಿತ್ಯ ತಿನ್ನುವಂತಹ ಆಹಾರ ಪದಾರ್ಥಗಳಲ್ಲಿ ಆ್ಯಡ್ ಮಾಡಿಕೊಂಡು ತಿನ್ನಬೇಕು. ಒಂದು ವಾರ ತಿಂದೆ, 15 ದಿನ ತಿಂದೆ, 20 ದಿನ ತಿಂದೆ, ಆಮೇಲೆ ಸ್ಟಾಪ್ ಮಾಡಿದೆ, ಆದ್ರೂ ಯಾವುದೇ ಇಂಪ್ರೂವ್ಮೆಂಟ್ ಇಲ್ಲ ಅಂಥೇಳಿ ನೀವು ಅಂದ್ಕೊಳ್ಳೋಂಥದ್ದು ಬೇಡ. ನೀವು ಲೈಫ್ ಲಾಂಗ್ ಇದನ್ನು ತಿಂದರೂ ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಥವಾ ನಿಮ್ಮ ಹೆಲ್ತ್ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಇದರಿಂದ ನಿಮ್ಮ ವೀರ್ಯಾಣುವಿನ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಕ್ವಾಂಟಿಟಿ ಇಂಪ್ರೂವ್ ಆಗುತ್ತೆ, ಹಾಗೆಯೇ ಪ್ರೊಡಕ್ಷನ್ ಇಂಪ್ರೂವ್ ಆಗುತ್ತೆ, ಕೌಂಟ್ಸ್ ಇಂಪ್ರೂವ್ ಆಗುತ್ತೆ. ಹಾಗಾಗಿ ನೀವು ಪ್ರತಿನಿತ್ಯ ಇವುಗಳನ್ನು ತಿನ್ನಬೇಕು. ಸೊ ಇವುಗಳಲ್ಲಿ ಅಮೇಝಿಂಗ್ ಫುಡ್ ಐಟಮ್ಸ್ ಯಾವುದು ಅಂತ ನೋಡಿದರೆ, ಮೊದಲನೇದಾಗಿ ಎಗ್. ಎಗ್ಗಲ್ಲಿ ವೈಟಮಿನ್ ಕೆ ಇರುತ್ತೆ, ವೈಟಮಿನ್ ಬಿ ಇರುತ್ತೆ, ವೈಟಮಿನ್ B6 ಇರುತ್ತೆ, ಹಾಗೆ ಜಿಂಕ್ ಇರುತ್ತೆ, ಕ್ಯಾಲ್ಶಿಯಂ ಇರುತ್ತೆ. ಸೊ ಇವುಗಳು ನಿಮ್ಮ ವೀರ್ಯಾಣುವಿನಲ್ಲಿರುವಂತಹ ಡಿಫೆಕ್ಟನ್ನು ರಿಪೇರ್ ಮಾಡುತ್ತೆ, ಹಾಗೆ ಪ್ರೊಡಕ್ಷನನ್ನು ಇಂಪ್ರೂವ್ ಮಾಡುತ್ತೆ. ಇದರಿಂದ ವೀರ್ಯಾಣುಗಳು ಮಹಿಳೆಯರ ಗರ್ಭಕೋಶವನ್ನು ತಲುಪೋದಕ್ಕೆ ಅಥವಾ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಎರಡನೇ ಆಹಾರ ಪದಾರ್ಥ ಯಾವುದು ಅಂತ ನೋಡಿದರೆ, ಡಾರ್ಕ್ ಚಾಕ್ಲೇಟ್. ಸ್ನೇಹಿತರೆ, ಡಾರ್ಕ್ ಚಾಕ್ಲೇಟಲ್ಲಿ ಆರ್ಗೆನಿನ್ ಅನ್ನುವಂತಹ ಅಂಶ ಇರುತ್ತೆ. ಸೊ ಇದು ನಿಮ್ಮ ಸ್ಪರ್ಮ್ನ ಮೋರ್ಟಾಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ, ಹಾಗೆಯೇ ಸೆಕ್ಸ್ ಡಿಸೈರನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಕೆಲವರಿಗೆ ಈ ಒಂದು ಸೆಕ್ಸಲ್ಲಿ ಅಥವಾ ಲೈಂಗಿಕತೆಯಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿರ್ತಾರೆ. ಸೊ ನಿಮಗೇನಾದರೂ ಈ ಸಮಸ್ಯೆ ಇತ್ತು ಅಂತಂದರೆ, ನೀವು ಡಾರ್ಕ್ ಚಾಕ್ಲೇಟನ್ನು ತಿನ್ನುವಂಥ ಅಭ್ಯಾಸವನ್ನು ಮಾಡ್ಕೋಬೋದು. ನೆಕ್ಸ್ಟ್ ಮೂರನೇದಾಗಿ ಬನಾನಾ. ಸ್ನೇಹಿತರೆ, ಬನಾನದಲ್ಲಿ ಟ್ರಿಪ್ಟೋಫಿನ್ ಅನ್ನುವಂತಹ ಅಂಶ ಇರುತ್ತೆ. ಸೊ ಇದನ್ನು ನೀವು ಪ್ರತಿದಿನ ತಿನ್ನೋದ್ರಿಂದ ನಿಮ್ಮ ದೇಹದಲ್ಲಿರುವಂತಹ ಸೆರೆಟೋನಿನ್ ಹಾರ್ಮೋನ್, ಇದೊಂದು ಮೂಡಿ ಹಾರ್ಮೋನ್ ಅಂತಲೇ ಹೇಳ್ಬೋದು. ಸೊ ನೀವು ಪ್ರತಿನಿತ್ಯ ಈ ಒಂದು ಬನಾನವನ್ನು ತಿನ್ನೋದ್ರಿಂದ ನಿಮ್ಮ ಬಾಡಿಯಲ್ಲಿ ಸೆರೆಟೋನಿನ್ ಹಾರ್ಮೋನ್, ಮೂಡಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದರಿಂದ ನೀವು ಪ್ರತಿದಿನ ಖುಷಿಯಾಗಿರ್ಬೋದು ಅಥವಾ ನೀವು ರಿಲ್ಯಾಕ್ಸ್ಡಾಗಿ ಫೀಲ್ ಮಾಡ್ಬೋದು. ಸೊ ಯಾವುದೇ ರೀತಿಯ ಟೆನ್ಷನ್ ಇದ್ದರೂ ಕೂಡ ನಿಮ್ಮನ್ನು ಈ ಹಾರ್ಮೋನ್ ರಿಲ್ಯಾಕ್ಸ್ ಆಗಿ ಮಾಡುತ್ತೆ, ಹಾಗೆಯೇ ಹ್ಯಾಪಿಯಾಗಿರೋ ಥರ ಮಾಡುತ್ತೆ. ಸೊ ಮೂಡ್ ಚೆನ್ನಾಗಿತ್ತು ಅಂತಂದರೆ ನಾವು ಯಾವ ಕೆಲಸಗಳನ್ನು ಬೇಕಾದರೂ ಮಾಡ್ಬೋದಲ್ವಾ? ಹಾಗಾಗಿ ನಿಮ್ಮ ಮೂಡನ್ನು ಇಂಪ್ರೂವ್ ಮಾಡುತ್ತೆ ಈ ಸೆರೆಟೋನಿನ್ ಅಂಶ. ಹಾಗೆಯೇ ಈ ಸೆರೆಟೋನಿನ್ ಅಂಶ ಜಾಸ್ತಿ ಆಗೋ ಥರ ಏನು ಮಾಡುತ್ತೆ ಅಂತಂದರೆ, ಬನಾನಾ ಫ್ರೂಟ್ ಇವುಗಳ ಜೊತೆಗೆ ಪುರುಷರಿಗೆ ರೆಸ್ಪಾನ್ಸಿಬಲ್ ಆಗಿರುವಂತಹ ಟೆಸ್ಟೋಸ್ಟಿರೋನ್ ಹಾರ್ಮೋನ್, ಸೊ ಇದು ಜಾಸ್ತಿ ಬಿಡುಗಡೆ ಆಗೋ ಥರ ಮಾಡುತ್ತೆ. ಹಾಗೆಯೇ ಇದರಲ್ಲಿ ಮೆಗ್ನೀಷಿಯಂ ಅಂಶ ಇರುತ್ತೆ, ಇದು ನಿಮ್ಮ ಸ್ಲೀಪಿಂಗ್ ಪ್ಯಾಟ್ರನನ್ನು ಇಂಪ್ರೂವ್ ಮಾಡುತ್ತೆ, ಅಂದರೆ ಚೆನ್ನಾಗಿ ನಿದ್ದೆ ಬರೋ ಥರ ಮಾಡುತ್ತೆ, ನಿಮ್ಮ ಮೂಡ್ ಚೆನ್ನಾಗಿರೋ ಥರ ನೋಡ್ಕೊಳ್ಳುತ್ತೆ, ಸ್ಟ್ರೆಸ್ ಫ್ರೀ ಆಗಿರೋ ಥರ ನೋಡ್ಕೊಳ್ಳುತ್ತೆ, ಹಾಗೆಯೇ ಸೆಕ್ಸ್ ಡಿಸೈರ್ ಕೂಡ ಇಂಪ್ರೂವ್ ಆಗೋ ಥರ ಮಾಡುತ್ತೆ. ನೆಕ್ಸ್ಟ್ ನಾಲ್ಕನೇದಾಗಿ ಸ್ಪೀನಚ್ ಅಥವಾ ಪಾಲಕ್ ಸೊಪ್ಪು ಅಂತ ಹೇಳ್ತೀವಿ. ಸೊ ಈ ಒಂದು ಪಾಲಕ್ ಸೊಪ್ಪನ್ನು ನೀವು ಪ್ರತಿದಿನ ತಿನ್ನುವಂಥ ರೂಢಿಯನ್ನು ಕೂಡ ಮಾಡ್ಕೋಬೇಕು. ಸೊ ಜಾಸ್ತಿ ಬೇಯಿಸುವಂಥದ್ದು ಬೇಡ. ಸೊ ನೀವು ಸಾಂಬಾರು ಮಾಡ್ತಿದ್ದೀರಾ ಅಂತಂದರೆ ಅಥವಾ ಏನಾದರೂ ತಿಂಡಿ ಮಾಡ್ತಿದ್ದೀರಾ ಅಂತಂದರೆ ಅದರಲ್ಲಿ ಹಾಕಿ ಈ ಒಂದು ಪಾಲಕ್ ಸೊಪ್ಪನ್ನು ನೀವು ತಿನ್ಬೋದು. ಸೊ ಇದರಲ್ಲಿ ಫೋಲೇಟ್ ಅನ್ನುವಂತಹ ಅಂಶ ಇರುತ್ತೆ. ಸೊ ಇವುಗಳು ನಿಮ್ಮ ಸ್ಪರ್ಮ್ನ ಕ್ವಾಲಿಟಿಯನ್ನು ಹಾಗೆಯೇ ಕ್ವಾಂಟಿಟಿಯನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಸೊ ಈಗ ಅಂಡಾಣುವನ್ನು ಬೇಗ ಪೆನಿಟ್ರೇಟ್ ಮಾಡಿ ಫರ್ಟಿಲೈಸ್ ಮಾಡುವಂತಹ ಒಂದು ಕೆಪಾಸಿಟಿಯನ್ನು ಜಾಸ್ತಿ ಮಾಡುತ್ತೆ. ಹಾಗೆಯೇ ಈ ಪಾಲಕ್ ಸೊಪ್ಪು ನಿಮ್ಮ ವೀರ್ಯಾಣುವಿನಲ್ಲಿರುವಂತಹ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ಗಳನ್ನು ರಿಪೇರ್ ಮಾಡಿ ನಿಮ್ಮ ಸೆಕ್ಸುಯಲ್ ಡಿಸೈರ್ ಇಂಪ್ರೂವ್ ಆಗೋ ಥರ ಮಾಡುತ್ತೆ. ಹಾಗೆಯೇ ಏನಾದರೂ ಡಿಫೆಕ್ಟ್ ಇದ್ದರೆ ಅದು ಕೂಡ ರಿಪೇರ್ ಆಗೋ ಥರ ನೋಡ್ಕೊಳ್ಳುತ್ತೆ. ಹಾಗಾಗಿ ನೀವು ಜಾಸ್ತಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ಗಳನ್ನು, ಅಂದರೆ ಸೊಪ್ಪು ತರಕಾರಿಗಳನ್ನು ನೀವು ಪ್ರತಿನಿತ್ಯ ತಿನ್ನುವಂಥ ಆಹಾರದಲ್ಲಿ ಆ್ಯಡ್ ಮಾಡಿಕೊಂಡು ತಿನ್ನಬೇಕು.
ನೆಕ್ಸ್ಟ್ ಐದನೇದಾಗಿ ಡ್ರೈ ನಟ್ಸ್. ಅದರಲ್ಲಿ ಸ್ಪೆಷಲ್ ಆಗಿ ವಾಲ್ನಟ್ ಅಥವಾ ಅಕ್ರೂಟ್ ಅಂತ ಏನು ಹೇಳ್ತೀವಿ, ಸೊ ಇದನ್ನು ನೀವು ತಿನ್ನುವಂತಹ ಹ್ಯಾಬಿಟನ್ನು ರೂಢಿ ಮಾಡ್ಕೋಬೇಕು. ಸೊ ಇದರಲ್ಲಿ ಒಮೆಗಾ 3 ಫ್ಯಾಟ್ರಿ ಆ್ಯಸಿಡ್ ಇದೆ, ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ. ಸೊ ಇವುಗಳೇನು ಮಾಡುತ್ತೆ ಅಂತಂದರೆ ನಿಮ್ಮ ವೀರ್ಯಾಣುವಿನಲ್ಲಿ ಏನಾದರೂ ಡ್ಯಾಮೇಜ್ ಇತ್ತು ಅಂತಂದರೆ ಅದನ್ನು ರಿಪೇರ್ ಮಾಡುತ್ತೆ. ಹಾಗೇ ನ್ಯಾಚುರಲ್ ಆಗಿ ನಿಮ್ಮ ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ ಆಗೋ ಥರ ಮಾಡುತ್ತೆ. ಹಾಗಾಗಿ ನೀವು ಅಟ್ಲೀಸ್ಟ್ 2-3 ವಾಲ್ನಟ್ ಅಥವಾ ಅಕ್ರೂಟ್ ತಿನ್ನುವಂಥ ಹ್ಯಾಬಿಟನ್ನು ಕೂಡ ರೂಢಿ ಮಾಡ್ಕೊಳ್ಳಿ. ನೆಕ್ಸ್ಟ್ 6ನೇದಾಗಿ ಫ್ರೂಟ್ಸ್. ಫ್ರೂಟ್ಸಲ್ಲಿ ವೈಟಮಿನ್ ಸಿ ರಿಚ್ ಇರುವಂತಹ ಫ್ರೂಟ್ಸ್ಗಳನ್ನು ನೀವು ತಿನ್ನಬೇಕು, ಲೈಕ್ ಲೆಮನ್ ಆಗಲಿ, ಆರೆಂಜ್ ಆಗಲಿ, ಪೈನಾಪಲ್ ಆಗಲಿ. ಸೊ ಇವುಗಳನ್ನು ನೀವು ತಿನ್ನೋದ್ರಿಂದ ನಿಮ್ಮ ಬಾಡಿಗೆ ಜಾಸ್ತಿ ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತೆ. ಸೊ ಇವುಗಳು ನಿಮ್ಮ ಸ್ಪರ್ಮ್ ಅಂದರೆ ವೀರ್ಯಾಣು ಹೆಲ್ದಿಯಾಗಿರೋ ಥರ ಕಾಪಾಡುತ್ತೆ ಅಥವಾ ನೋಡಿಕೊಳ್ಳುತ್ತೆ. ನೆಕ್ಸ್ಟ್ 7ನೇದಾಗಿ ಸೀಫುಡ್ಸ್ ಅಂದರೆ ಸಮುದ್ರದಲ್ಲಿ ಸಿಗುವಂತಹ ಮೀನುಗಳು ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಸಾಲ್ಮೋನಲ್ ಆಗಲಿ ಅಥವಾ ಆಸ್ಟ್ರಸ್ ಆಗಲಿ, ಸೊ ಇವುಗಳಲ್ಲಿ ಜಾಸ್ತಿ ಜಿಂಕ್ ಕಾಂಪೊನೆಂಟ್ ಇರುತ್ತೆ. ಹಾಗಾಗಿ ಇವುಗಳನ್ನು ನೀವು ತಿನ್ನಬೇಕು. ಹಾಗೆಯೇ ಜಿಂಕ್ ರಿಚ್ ಇರುವಂತಹ ಮೀನುಗಳು ಯಾವ್ಯಾವಿದ್ದಾವೆ, ಸೊ ಅವುಗಳನ್ನು ಕೂಡ ನೀವು ತಿನ್ನೋದ್ರಿಂದ ನಿಮ್ಮ ಕೌಂಟ್ಸನ್ನು ಅಂದರೆ ವೀರಾಣುಗಳ ಕೌಂಟ್ಸನ್ನು ಇಂಪ್ರೂವ್ ಮಾಡ್ಕೋಬೋದು. ನೆಕ್ಸ್ಟ್ 7ನೇದಾಗಿ ಆಲ್ ಟೈಪ್ಸ್ ಆಫ್ ರೆಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ. ಅಂದರೆ ಇದರಲ್ಲಿ ಪೊಮಗ್ರೆನೇಟ್ ಆಗಲಿ ಅಥವಾ ಕ್ಯಾರೆಟ್ ಆಗಲಿ ಅಥವಾ ಟೊಮ್ಯಾಟೊ ಆಗಲಿ, ಸೊ ಇದನ್ನು ನೀವು ತಿಂತಾ ಬರೋದ್ರಿಂದ ವೀರ್ಯಾಣುಗಳ ಸಮಸ್ಯೆಯಿಂದ ನೀವು ಪಾರಾಗ್ಬೋದು. ಸೊ ಕ್ಯಾರೆಟಲ್ಲಿ ವೈಟಮಿನ್ ಇ ಇರುತ್ತೆ, ಹಾಗೆಯೇ ಟೊಮೆಟೊಲ್ಲಿ ಲಿಕೋಪಿನ್ ಇರುತ್ತೆ. ಸೊ ಇದು ನಿಮ್ಮ ಸ್ಪರ್ಮಲ್ಲಾಗಿರುವಂತಹ ಡ್ಯಾಮೇಜನ್ನು ರಿಪೇರ್ ಮಾಡಿ ನಿಮ್ಮ ವೀರ್ಯಾಣುಗಳು ಹೆಲ್ದಿಯಾಗಿರೋ ಥರ ಕಾಪಾಡುತ್ತೆ. ಹಾಗಾಗಿ ನೀವು ತಿನ್ನುವಂಥ ಆಹಾರದಲ್ಲಿ ರೆಡ್ ಫ್ರೂಟ್ಸ್ಗಳನ್ನು ಹಾಗೆ ವೆಜಿಟೇಬಲ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಅಂಡಾಣುವಿನ ಕ್ವಾಲಿಟಿಯನ್ನು, ಕೌಂಟ್ಸನ್ನು, ಕ್ವಾಂಟಿಟಿಯನ್ನು, ಮೋರ್ಟಾಲಿಟಿಯನ್ನು, ಪ್ರೊಡಕ್ಷನನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈ ಆಹಾರ ಪದಾರ್ಥಗಳನ್ನು ತಿನ್ನುವುದರ ಜೊತೆಗೆ ಬೆಳಿಗ್ಗೆ ಹಾಗೇ ಈವ್ನಿಂಗ್ ನೀವು ವಾಕ್ ಮಾಡುವಂತಹ ಹ್ಯಾಬಿಟನ್ನು ಕೂಡ ರೂಢಿ ಮಾಡ್ಕೊಳ್ಳಿ. ಜೊತೆಗೆ ಜಾಸ್ತಿ ಬಿಸಿಯಾಗಿರುವಂತಹ ನೀರಿನ ಬಳಕೆಯಿಂದ ಸ್ನಾನ ಮಾಡಬೇಡಿ. ಹಾಗೇ ನೀವು ಪ್ರತಿನಿತ್ಯ ಸನ್ಬಾತ್ ತಗೊಳ್ಳೋಂಥದ್ದು ಕೂಡ ಒಳ್ಳೆಯದು. ಅಂದರೆ 6-7 ಗಂಟೆಗೆ ಬರುತ್ತಲ್ಲ ಬಿಸಿಲು, ಸೊ ಈ ಒಂದು ಬಿಸಿಲಲ್ಲಿ ನೀವು ಸ್ವಲ್ಪ ಹೊತ್ತು ಕಾಯಿಸೋದ್ರಿಂದ ಅಥವಾ ನಿಲ್ಲೋದ್ರಿಂದ ಕೂಡ ನಿಮಗೆ ಈ ಸನ್ಬಾತ್ ಸಿಗುತ್ತೆ. ಹಾಗೆಯೇ ನಿಮ್ಮ ಸಮಸ್ಯೆಯಿಂದ ನೀವು ಸ್ವಲ್ಪ ಪಾರಾಗ್ಬೋದು. ಇದರ ಜೊತೆಗೆ ನೀವು ಯೋಗ, ಎಕ್ಸಸೈಸಸ್, ಹಾಗೆ ಮೆಡಿಟೇಷನನ್ನು ಕೂಡ ನೀವು ಮಾಡಿ ನಿಮ್ಮ ಬಾಡಿಯನ್ನು ನೀವು ರಿಲ್ಯಾಕ್ಸ್ ಮಾಡ್ಕೋಬೋದು. ಸೊ ಯಾವುದೇ ಕಾರಣಕ್ಕೂ ಲ್ಯಾಪ್ಟಾಪನ್ನು ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ಬಳಸಬೇಡಿ. ಹಾಗೆಯೇ ಮೊಬೈಲನ್ನು ಕೂಡ ನೀವು ನಿಮ್ಮ ಪಾಕೆಟಲ್ಲಿ ಅಂದರೆ ಪ್ಯಾಂಟ್ನ ಪಾಕೆಟ್ ಇರುತ್ತಲ್ಲ, ಸೊ ಅದರಲ್ಲಿ ಕೂಡ ಹಾಕಬೇಡಿ. ಸೊ ಅದನ್ನು ನೀವು ಕೈಯಲ್ಲಿ ಇಟ್ಕೋಬೋದು ಅಥವಾ ಜೇಬಲ್ಲಿ ಅಂದರೆ ಶರ್ಟ್ನ ಪಾಕೆಟ್ ಇರುತ್ತಲ್ಲ, ಸೊ ಅದರಲ್ಲಿ ಹಾಕೋಬೋದು. ಸೊ ಇವುಗಳು ಜಾಸ್ತಿ ನಿಮ್ಮ ತೊಡೆಯ ಒಂದು ಭಾಗ ಏನಿದೆ, ಸೊ ಅಲ್ಲಿ ಹೀಟನ್ನು ಪ್ರೊಡ್ಯೂಸ್ ಮಾಡಿ ವೀರ್ಯಾಣುಗಳು ಡೆಡ್ ಆಗೋ ಥರ ಮಾಡ್ತವೆ ಅಥವಾ ಸತ್ತು ಹೋಗೋ ಥರ ಮಾಡುತ್ತವೆ. ಹಾಗಾಗಿ ನಿಮ್ಮ ಪ್ರೈವೇಟ್ ಪಾರ್ಟ್ ಏನಿದೆ ಅದು ಜಾಸ್ತಿ ಹೀಟ್ ಆಗದಿರೋ ಥರ ನೋಡ್ಕೊಳ್ಳಿ. ಹಾಗೆಯೇ ಜೀನ್ಸ್ ಪ್ಯಾಂಟನ್ನು ಕೂಡ ನೀವು ಜಾಸ್ತಿಯಾಗಿ ಬಳಕೆ ಮಾಡಬೇಡಿ. ಸೊ ಸ್ನೇಹಿತರೆ, ನಾನು ಇಷ್ಟೊತ್ತು ತಿಳಿಸ್ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಇಷ್ಟ ತಕ್ಷಣ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಟೇಕ್ ಕೇರ್.